Hi, hello viewers, welcome to my channel Samaa Foods. Nanna previous videos ge nanna viewers kelirontaha ondashtu funny comments ge nanu ivattu answer maartta idini. Jothege super agirontaha moolangi sambaru matte nanna style alli ragi mudde recipe na share maartta idini. ಇವತ್ತಿನ ವಿಡಿಯೋ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಈ ಥರ ವಿಡಿಯೋನ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಬನ್ನಿ ಹಾಗೆ ಮಾತಾಡ್ತಾ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಮೂಲಂಗಿ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆನೇ ತೊಗರಿಬೇಳೆನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಅದೇ ನೀರಿನ ಸಮೇತನೇ ತೊಗರಿಬೇಳೆನ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ನಂತರ ಸಣ್ಣ ಸಣ್ಣ ಈರುಳ್ಳಿ ಬರುತ್ತಲ್ಲ, ಅದನ್ನು ಒಂದು ಎರಡು ಮೂರು ಈರುಳ್ಳಿನ ರಫಾಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ. ಎರಡು ಟೊಮ್ಯಾಟೋನ ಸಣ್ಣದಾಗಿ ಕತ್ತರಿಸಿ ಅದನ್ನು ಸಹ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಮೂಲಂಗಿ ಸಾಂಬಾರ್ಗೆ ಪಾಲಕ್ಕು ತುಂಬ ಚೆನ್ನಾಗಿರುತ್ತೆ, ನಂಗೆ ಇಷ್ಟ ಆಗುತ್ತೆ. ನಂತರ ಒಂದು ಮೂಲಂಗಿನ ತೆಳ್ಳಗೆ ರೌಂಡ್ಗೆ ಕಟ್ ಮಾಡಿ ತಗೊಂಡಿದ್ದೀನಿ. ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಅರ್ಶಿನದ ಪುಡಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಎರಡು ಚಮಚ ಆಗುವಷ್ಟು ಸಾಂಬಾರ್ ಪುಡಿನ ತಗೊಂಡಿದ್ದೀನಿ. ಇದನ್ನು ನಾನು ಮನೇಲೇ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಬೇಕಂದರೆ ಕೇಳಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಇದನ್ನು ಬೇಯಿಸೋದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆನ ತರಕಾರಿನ ಒಟ್ಟಿಗೆ ಹಾಕಿರೋದ್ರಿಂದ ಸಪ್ಪಾಗಬಾರ್ದು ಅಂತ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಜೊತೆಗೆ ಖಾರಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಯಾಕಂದರೆ ಸಾಂಬಾರ್ ಪುಡಿನ ಮನೇಲೇ ಮಾಡ್ಕೊಂಡಿರೋದ್ರಿಂದ ಅದರಲ್ಲೂ ಕೂಡ ಮೆಣಸಿನ್ಕಾಯಿ ಹಾಕಿರ್ತೀವಿ, ಖಾರ ಇರುತ್ತೆ. ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಸೇರಿಸಿದ್ದೀನಿ. ಕೊನೆಗೆ ಮೆಣಸಿನ್ಕಾಯಿ ಒಗ್ಗರಣೆ ಕೂಡ ಕೊಡ್ತೀವಿ, ಅಲ್ಲಿಗಲ್ಲಿಗೆ ಸರಿ ಹೋಗಿಬಿಡುತ್ತೆ. ಜಾಸ್ತಿ ಖಾರದ ಪುಡಿ ಬೇಡ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಒಂದೇ ಒಂದು ಚಮಚದಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿದ್ರೆ ಉಕ್ಕಲ್ಲ ಅಂತ ಹೇಳ್ತಾರೆ, ಮತ್ತು ಬೇಗನೂ ಬೇಯುತ್ತೆ. ಕೆಲವೊಂದು ಸಲ ಕುಕ್ಕರ್ ಉಕ್ಕದನ್ನು ತಪ್ಪಿಸೋಕ್ಕೆ ಆಗಲ್ಲ. ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು ಮೂರು ವಿಜಿಲ್ ತಗೊಳ್ತೀನಿ. ಮೂರು ವಿಜಿಲ್ ಆಗೋಷ್ಟರಲ್ಲಿ, ಬೇಳೆ ಚೆನ್ನಾಗಿ ಬೇಯೋಷ್ಟರಲ್ಲಿ ಈ ಕುಕ್ಕರ್ನ ಇನ್ನೊಂದು ಒಲೆಗೆ ಶಿಫ್ಟ್ ಮಾಡಿ ಬೇಳೆ ಬೇಯೋಷ್ಟರಲ್ಲಿ ಬೇಗ ಬೇಗ ಮುದ್ದೆ ಮಾಡ್ಕೊಂಡ್ಬಿಟ್ರೆ ಅಡುಗೆ ತುಂಬ ಬೇಗ ಆಗಿಬಿಡುತ್ತೆ. ಹಾಗಾಗಿ ಇನ್ನೊಂದು ಸಣ್ಣ ಒಲೆಗೆ ಕುಕ್ಕರ್ನ ಕುಗ್ಸೋಕ್ಕಿಟ್ಬಿಟ್ಟು ಈ ಕಡೆ ನಾನು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಒಂದೇ ಒಂದು ಮುದ್ದೆ ಮಾಡ್ಕೊಳ್ತೀನಿ. ಒಂದು ಊಟಕ್ಕೆ ಒಬ್ಬರಿಗೆ ಹೊಟ್ಟೆ ತುಂಬ ಆಗುವಷ್ಟು ಒಂದು ಮುದ್ದೆ ಮಾಡ್ಕೊಳ್ತೀನಿ ಅಷ್ಟೇ. ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಕುದಿಯೋವರೆಗೂ ಮೇಲುಗಡೆ ಮುಚ್ಚಿಡ್ತೀನಿ. ಇವಾಗ ನೋಡಿ ನೀರು ಕುದೀತಾ ಇದೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಚಮಚದಿಂದ ಮುದ್ದೆ ಮಾಡ್ತೀನಿ, ಮತ್ತು ಇದೇ ಚಮಚದಿಂದ ಹಿಟ್ಟನ್ನು ಅಳತೆ ಮಾಡಿ ಹಾಕ್ತೀನಿ. ಈ ಚಮಚದಿಂದ ಎರಡು ಚಮಚ, ಮೇಲುಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ತೀನಿ. ಈ ಥರ ಹಿಟ್ಟನ್ನು ಹಾಕಿ ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಹೀಗೆ ಬೇಯಿಸ್ಕೊಳ್ತೀನಿ. ಈ ಥರ ಉಕ್ಕು ಬರ್ತಾ ಇರುತ್ತೆ ಮಧ್ಯ, ಆವಾಗ ಪ್ಲೇಟನ್ನು ತೆಗೆದು ಉಕ್ಕೆಲ್ಲ ಒಳಗೋದ ನಂತರ ಮತ್ತೆ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನೋಡಿ ಒಂದು ಮೂರು ನಾಲ್ಕು ನಿಮಿಷ ಇದು ಚೆನ್ನಾಗಿ ಬೆಂದಿದೆ. ಈಗ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ. ಏನಿದು ಗ್ಯಾಸ್ನ ಆಫ್ ಮಾಡಿಬಿಟ್ರಲ್ಲ ಅಂದ್ಕೋಬೇಡಿ. ಈ ಗ್ಯಾಸ್ ಆಫ್ ಮಾಡಿ ಇದರಲ್ಲಿರುವಂತಹ ಎಕ್ಸ್ಟ್ರಾ ನೀರನ್ನೆಲ್ಲ ಒಂದು ಬೇರೆ ಪಾತ್ರೆಗೆ ತೆಗಿತಾ ಇದ್ದೀನಿ. ನಾನು ಇದೇ ಥರ ಮುದ್ದೆ ಮಾಡ್ತೀನಿ. ನಾರ್ಮಲಾಗಿ ಮಾಡೋಕ್ಕೆ ಹೋದರೆ ನನಗೆ ಗಂಟು ಗಂಟು ಅನಿಸುತ್ತೆ, ಈಸಿ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಈಗ ಈ ರಾಗಿ ಹಿಟ್ಟಲ್ಲಿರುವಂತಹ ಗಂಟನ್ನೆಲ್ಲ ನೀಟಾಗಿ ಮ್ಯಾಶ್ ಮಾಡಿಕೊಂಡು, ಅಂದರೆ ಈ ಥರ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ರಾಗಿ ಹಿಟ್ಟಲ್ಲಿರುವಂತಹ ಗಂಟುಗಳೆಲ್ಲ ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಕಂಪ್ಲೀಟಾಗಿ ಗಂಟುಗಳೆಲ್ಲ ಒಡೆದೋಗಿದೆ. ಈಗ ನಾನು ತೆಗೆದಿಟ್ಟಿದ್ನಲ್ಲ ಆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮುದ್ದೆನ ತಿರುಕೊಳ್ತೀನಿ. ಈ ಮಧ್ಯದಲ್ಲಿ ನಾವು ಗ್ಯಾಸ್ನ ಆನ್ ಮಾಡ್ಕೊಂಡ್ಬಿಡಬೇಕು. ಗಂಟುಗಳನ್ನು, ಅಂದರೆ ರಾಗಿ ಹಿಟ್ಟಲ್ಲಿರೋ ಗಂಟುಗಳನ್ನು ಹೊಡೆಯೋವರೆಗೂ ಮಾತ್ರ ನಾವು ಆಫ್ ಮಾಡಿರಬೇಕು. ನೋಡಿ ಈ ಥರ ಮಾಡ್ತಾ ಇರ್ತೀನಿ, ಮಧ್ಯದಲ್ಲಿ ಆ ಕಡೆ ಕುಕ್ಕರು ಫುಲ್ಲು ಉಕ್ಕಿಬಿಡ್ತು. ಎಷ್ಟು ನೀಟಾಗಿ ಒರೆಸಿದ್ದೆ, ಆದರೂ ಕೂಡ ಹಿಂದ್ಗಡೆ ಗೋಡೆ ಮತ್ತು ಸ್ಟವ್ ಎಲ್ಲ ಗಲೀಜಾಯಿತು. ಅದನ್ನು ನಾನು ಇಮಿಡಿಯೇಟಾಗಿ ಒರೆಸ್ಬಿಡ್ತೀನಿ. ಆ ಥರ ಉಕ್ಕಿದ್ರೆ ನನಗೆ ಅಡುಗೆ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಸುತ್ತ ನೀಟಾಗಿದ್ದರೆ ಅದೇನೋ ಒಂಥರ ಖುಷಿ. ಕೆಲವರು ನನ್ನ ಹಳೆ ವಿಡಿಯೋಗೆ ಕಮೆಂಟ್ ಮಾಡಿದರು. ಈಗೀಗ ನನ್ನ ಹಳೆ ವಿಡಿಯೋಗೂ ಕಮೆಂಟ್ ಬರ್ತಾ ಇದೆ, ಎರಡು ವರ್ಷದ ಹಿಂದಿನ ವಿಡಿಯೋಗೂ ಕಮೆಂಟ್ ಬರ್ತಾ ಇದೆ. ನಿಮ್ಮದು ಸ್ಟವ್ ಯಾವಾಗ ತೊಗೊಂಡಿದ್ದೀರಾ, ಎಷ್ಟು ನೀಟಾಗಿರುತ್ತೆ,
ಕ್ಲೀನಾಗಿರುತ್ತಲ್ಲ, ಅಡುಗೆ ಮಾಡೋವಾಗ ಏನು ಚೆಲ್ಲಲ್ವಾ, ಹೀಗೆಲ್ಲ ಕಮೆಂಟ್ ಬಂದಿತ್ತು. ಅದನ್ನು ನೋಡಿ ನನಗೆ ನಗು ಬಂತು. ನಾವು ಎಲ್ಲರ ಥರನೇ ಸ್ವಲ್ಪ ಗಮನ ಕೊಟ್ಟು ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ. ನಮ್ಮನೇಲೂ ಕುಕ್ಕರ್ ಉಕ್ಕುತ್ತೆ, ನಮ್ಮನೆ ಗ್ಯಾಸ್ ಸ್ಟವ್ ಕೂಡ ಒಂದೊಂದು ಸಲ ತುಂಬ ಗಲೀಜಾಗಿರುತ್ತೆ, ಎಲ್ಲರ ಥರ ನಾವು ಕೂಡ. ಆದರೆ ನಾನು ಆದಷ್ಟು ಗಮನ ಕೊಟ್ಟು ನೀಟಾಗಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೇ. ಕೆಲವೊಂದು ಸಣ್ಣ ಪುಟ್ಟ ಕ್ವೆಶನ್ಗಳು ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ, ಇವ್ರು ಎಷ್ಟು ನೀಟಾಗಿಟ್ಟಿದ್ದಾರಲ್ಲ ಅಂತ. ಹಾಗೇನಿಲ್ಲ, ನಮ್ಮದು ನಾರ್ಮಲಾಗೇ ಇರುತ್ತೆ. ಹಾಗಾಗಿ ಕೆಲವು ಕುತೂಹಲಕಾರಿ ಕಮೆಂಟ್ಗಳಿಗೆ ರಿಪ್ಲೈ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಇದರಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ತೆಗೆದಿಟ್ಕೊಂಡಿದ್ದಂತಹ ನೀರನ್ನು ಹಾಕಿ ಚೆನ್ನಾಗಿ ಮುದ್ದೆನ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಂಡಿದ್ದೀನಿ. ಕೊನೆಗೆ ಒಂದು ನಿಮಿಷ ಮುಚ್ಚಿಟ್ಟು ಸಹ ಬೇಯಿಸ್ಕೊಂಡಿದ್ದೀನಿ. ನಾವು ಹೆಂಗೆ ಮುದ್ದೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಗಂಟಿಲ್ಲದೆ ಸಾಫ್ಟಾಗಿ ಹೊಟ್ಟೆ ಹಾಳಾಗದಿರೋ ಥರ ಮುದ್ದೆ ಮಾಡಿದ್ರೆ ಆಯಿತು. ನಾನು ಈ ವಿಧಾನದಲ್ಲಿ ಮುದ್ದೆ ಮಾಡ್ತೀನಿ. ಇಮಿಡಿಯೇಟಾಗಿ ಮುದ್ದೆ ಮಾಡಿರೋ ಪಾತ್ರೆನ ಸಿಂಕಲ್ಲಿಟ್ಟು ನೀರು ಹಾಕಿಬಿಡಿ, ಇಲ್ಲಾಂದರೆ ಆಮೇಲೆ ಅದು ತೊಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅದನ್ನು ಫಸ್ಟು ಸಿಂಕಲ್ಲಿಟ್ಟು ನೀರು ತುಂಬಿಸಿ ಆಮೇಲೆ ಬಂದು ಕೈ ತೊಳ್ಕೊಂಡು ರಾಗಿ ಮುದ್ದೆನ ಕಟ್ತಾ ಇದ್ದೀನಿ. ಮಕ್ಕಳಿರೋ ಮನೆಯಲ್ಲಿ ಒಂದೇ ಮುದ್ದೆ ಕಟ್ಟಬಾರ್ದು ಅಥವಾ ಒಂದೇ ಮುದ್ದೆ ಕಟ್ಟಲೇಬಾರ್ದು ಅಂತಾರೆ. ಹಾಗಾಗಿ ನನ್ನ ಮಗನಿಗೋಸ್ಕರ ಒಂದು ಪುಟ್ಟ ಮುದ್ದೆ ಮಾಡಿ ಸೈಡ್ಗೆ ಎತ್ತಿಡ್ತೀನಿ. ಅವನಿಗೆ ಈಗ 9 ವರ್ಷ ಆದರೂ ಕೂಡ ಅವನು ದಿನಕ್ಕೆ ಒಂದು ಸಲನಾದರೂ ನನ್ನ ಹತ್ರನೇ ಊಟ ಮಾಡಿಸ್ಕೊಳ್ತಾನೆ, ನನಗೂ ಅದು ಖುಷಿನೇ. ಇವಾಗ ನೋಡಿ, ಇದು ಮೀಡಿಯಮ್ ಸೈಜ್ ಮುದ್ದೆ, ಇದು ನನಗೆ, ಇನ್ನೊಂದು ಪುಟ್ಟ ಮುದ್ದೆ ನನ್ನ ಮಗನಿಗೆ. ನಮ್ಮ ಮನೆಯವರು ನೈಟ್ ಊಟಕ್ಕೆ ಮಾತ್ರ ಇರ್ತಾರೆ, ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಇದು ನನಗೆ ನನ್ನ ಮಗನಿಗೆ ಮಾತ್ರ ಮಾಡಿರ್ತೀನಿ. ಈ ಮುದ್ದೆ ಮಾಡಾದಮೇಲೆ ಇದನ್ನು ಮುಚ್ಚಿ ಸೈಡ್ಗೆ ಎತ್ತಿಟ್ಕೊಂಡೆ. ಮುದ್ದೆ ಅಂತೂ ರೆಡಿ ಆಯಿತು. ಈಗ ಕುಕ್ಕರ್ನ ಓಪನ್ ಮಾಡಿ ಬೇಗ ಬೇಗ ಸಾಂಬಾರ್ಗೆ ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಪ್ರೆಷರ್ ಎಲ್ಲ ಕಂಪ್ಲೀಟಾಗಿ ಹೋದ ನಂತರ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಮೂಲಂಗಿ ಎಲ್ಲ ತುಂಬ ದೊಡ್ಡ ದೊಡ್ಡ ಸ್ಲೈಸಸ್ ಇದೆ ಅಲ್ವಾ, ನನ್ನ ಮಗನ ಕೈಗೆ ಸಿಕ್ಕರೆ ಬೇಗ ನೀಟಾಗಿ ಸೈಡ್ಗೆ ಎತ್ತಿಟ್ಬಿಡ್ತಾನೆ. ಹಾಗಾಗಿ ಸ್ವಲ್ಪ ನಾನು ಮ್ಯಾಶ್ ಮಾಡ್ತೀನಿ. ಸಣ್ಣ ಸಣ್ಣ ಪೀಸ್ ಸಿಕ್ಕೋ ಹಾಗಿದ್ದರೆ, ತಿನ್ನು ಮಗ್ನೆ ಅಂತ ಗದರಿಸಿದ್ರೆ ಸಾಕು, ಸುಮ್ಮನೆ ತಿಂತಾನೆ. ಹಾಗಾಗಿ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೀನಿ. ಮ್ಯಾಶ್ ಮಾಡೋದ್ರಿಂದ ಸಾಂಬಾರ್ ಕನ್ಸಿಸ್ಟೆನ್ಸಿ ಕೂಡ ಹದವಾಗಿರುತ್ತೆ. ಇವಾಗ ಮ್ಯಾಶ್ ಮಾಡಿದ್ದಾಯಿತು, ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಬೇಗ ಬೇಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಬೆಳ್ಳುಳ್ಳಿನ ಆಲ್ರೆಡಿ ನಾವು ಬೇಯೋದಕ್ಕೆ ಹಾಕಿದ್ವಿ, ಹಾಗಾಗಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಳ್ಳಲ್ಲ. ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ 1.5 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 2 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು. ಇದೆಲ್ಲ ಚೆನ್ನಾಗಿ ಕೆಂಪಾದ ನಂತರ ಸಾಂಬಾರನ್ನ ಸುರಿತೀನಿ. ಸಾಂಬಾರನ್ನ ಸುರಿದ ನಂತರ ಈ ಥರ ಮುಚ್ಚಿಬಿಡಬೇಕು. ಒಂದು 30 ಸೆಕೆಂಡ್ ಆದರೂ ಈ ಥರ ಮುಚ್ಚಿಟ್ರೆ ಮನೆ ಗಲೀಜಾಗಲ್ಲ, ಇಲ್ಲಾಂದರೆ ಈ ಒಗ್ಗರಣೆದು ಹೊಗೆ ಎಲ್ಲ ಹರಡಿಕೊಂಡು ಸುತ್ತ ಇರೋ ಗೋಡೆ ಪಾತ್ರೆ ಎಲ್ಲನೂ ಹಾಳಾಗುತ್ತೆ, ಮತ್ತು ಮನೇಲಿ ಮೇಲುಗಡೆ ಫುಲ್ ಕಪ್ಪಾಗಿಬಿಡುತ್ತೆ. ಸೊ ನಾರ್ಮಲ್ಲಾಗಿ ಕುಕ್ಕಿಂಗ್ ಮಾಡಿದ್ರೆ ನಾನು ವಿಡಿಯೋದಲ್ಲಿ ಇದನ್ನೆಲ್ಲ ತೋರಿಸಲ್ಲ. ಸೊ ಇವತ್ತು ನಾರ್ಮಲಾಗಿ ಎಲ್ಲನೂ ತೋರಿಸೋಣ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಉಪ್ಪನ್ನು ಬೇಳೆ ಬೇಯಬೇಕಾದ್ರೆ ಸ್ವಲ್ಪ ಹಾಕಿದೆ, ಇನ್ನೊಂದು ಸ್ವಲ್ಪ ಉಪ್ಪು. ಹುಣಸೆಹಣ್ಣನ್ನು ಸ್ವಲ್ಪ ತೊಳೆದು ಸೇರಿಸ್ತಾ ಇದ್ದೀನಿ, ಜಾಸ್ತಿ ಹುಣಸೆಹಣ್ಣು ಉಳಿ ತಿನ್ನಲ್ಲ ನಾವು. ನಂತರ ಸ್ವಲ್ಪನೇ ಸ್ವಲ್ಪ ಬೆಲ್ಲ, ಬೆಲ್ಲ ಹಾಕಿ ಮೇಲುಗಡೆ ಪ್ಲೇಟನ್ನು ಮುಚ್ಚಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ತೀನಿ. ನೋಡಿ, ಇವಾಗ ಸಾಂಬಾರು ರೆಡಿ ಆಯಿತು. ಗ್ಯಾಸ್ನ ಆಫ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ನನಗೆ ಈ ಸಾಂಬಾರು ತುಂಬ ಇಷ್ಟ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ. ನಾನೀಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನನ್ನ ಮಗ ಬರೋದು ಲೇಟು, ಹಾಗಾಗಿ ನಾನು ಮುದ್ದೆ ಊಟ ಮಾಡ್ಕೊಂಬಿಡ್ತೀನಿ. ಇವಾಗ 3 ಗಂಟೆ ಆಗುತ್ತೇನೋ ಹತ್ತತ್ರ ವಿಡಿಯೋ ಎಲ್ಲ ಮಾಡಿ ಊಟ ಮಾಡೋದಕ್ಕೆ. ನನ್ನ ಸ್ಟೈಲಲ್ಲಿ ರಾಗಿ ಮುದ್ದೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ತಿಳಿಸಿ. ಈ ಸಾಂಬಾರು ರೆಸಿಪಿ ಮಾತ್ರ ಸೂಪರಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ, ಹೇಗೆ ಅನ್ನಿಸ್ತು ಹೇಳೋದನ್ನು ಮರಿಬೇಡಿ. ಬಾಯ್.